ನಾನು ಈ ಲೈವ್ ಬಂದಿರೋ ಉದ್ದೇಶ ಬಹಳ ಮುಖ್ಯವಾದಂಥ ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂಥೇಳಿ. ಎಲ್ಲರೂ ಮನೆಯಲ್ಲಿ ಸುರಕ್ಷಿತವಾಗಿದ್ದೀರಿ, ಸೇಫ್ ಆಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಮೊದಲನೇದಾಗಿ, ಉಸಿರು ಅನ್ನೋ ಒಂದು ತಂಡ ಇದೀಗ ಒಂದು ಅಂದರೆ ಈ ಪ್ಯಾಂಡಮಿಕ್ಕಲ್ಲಿ ಭಾಳಷ್ಟು ಜನಕ್ಕೆ ಈಗ ಆಕ್ಸಿಜನ್ನು ಅಥವಾ ಬೆಡ್ ಈ ಥರದ್ದು ಸಮಸ್ಯೆಗಳಾಗ್ತಾ ಇದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸಾಹಿತಿ ಮತ್ತು ನಿರ್ದೇಶಕರಾದಂಥ ಕವಿರಾಜ್ ಅವರು ಒಂದು ಟೀಮ್ನ ಫಾರ್ಮ್ ಮಾಡಿದ್ದಾರೆ. ಇದರ ಉದ್ದೇಶ ಏನಂತಂದರೆ, ಪೋರ್ಟಬಲ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ಮುಖಾಂತರ ಯಾರಿಗೆ ಸದ್ಯಕ್ಕೆ ಬೆಡ್ ಸಿಗ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಅಥವಾ ಆಕ್ಸಿಜನ್ ಸಿಗದೇ ಇರೋರಿಗೆ, ತಾತ್ಕಾಲಿಕವಾಗಿ ಅವರನ್ನು ಈ ಕಾನ್ಸಂಟ್ರೇಟರ್ಸ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಮೂಲಕ ಅವರಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗಾಗಲೇ ಎರಡು ಮೂರು ಕುಟುಂಬಗಳಿಗೆ ಇದರಿಂದ ಅನುಕೂಲ ಆಗಿದೆ. ಹಾಗೆ ಒಂದು 10 ಲಕ್ಷ ರೂಪಾಯಿಗೆ ಖರ್ಚು ಮಾಡಿ 10 ಕಾನ್ಸಂಟ್ರೇಟರ್ಸ್ನ ತರಿಸ್ಕೊಂಡಿದ್ದೀವಿ. ಇದು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಂತ ಹೊರಟಿರುವಂಥ ತಂಡದ ಜೊತೆಯಲ್ಲಿ ಭಾಳಷ್ಟು ಜನ ಕೈ ಜೋಡಿಸಿದ್ದಾರೆ. ನಮ್ಮ ಹತ್ರ ಈಗಿರುವಂಥದ್ದು 10 ಕಾನ್ಸಂಟ್ರೇಟರ್ಸ್. ತುಂಬ ಜನ ಅಂದರೆ ಅದನ್ನು ಸ್ಪಾನ್ಸರ್ ಮಾಡಲಿಕ್ಕೆ ಮಾತನ್ನು ಕೊಟ್ಟಿದ್ದಾರೆ. ತಾವುಗಳು ಯಾರಾದರೂ ಅದನ್ನು ಸ್ಪಾನ್ಸರ್ ಮಾಡ್ಬೋದು ಅಥವಾ ನಾವು ಕೈ ಜೋಡಿಸ್ತೀವಿ ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ನ ನಾವು ಕೊಡಿಸ್ತೀವಿ ಅನ್ನೋ ಮನಸ್ಸಿದ್ದವರು ದಯವಿಟ್ಟು ನನಗೆ ಇನ್ಬಾಕ್ಸ್ ಮಾಡಿ, ಅಥವಾ ನಾನು ಒಂದು ಪೋಸ್ಟ್ ಹಾಕಿದ್ದೀನಿ ಈ ಹಿಂದೆ, ಅದರಲ್ಲಿ ಆ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದರ ಮುಖಾಂತರ ನೀವು ಸಹಾಯ ಮಾಡ್ಬೋದು. ಅದರ ಜೊತೆಯಲ್ಲಿ ಇನ್ನೊಂದು ವಿಷಯ ಏನಂದರೆ, ಸಜ್ಜನ್ ರಾವ್ ಸರ್ಕಲ್ ಹತ್ರ ನನಗೆ ಗೊತ್ತಿರೋರು ಪರಿಚಯದವ್ರ ಮೂಲಕ ಒಂದು ವಿಷಯ ತಿಳಿತು. ಅಲ್ಲಿ ಸದ್ಯಕ್ಕೆ 14 ಆಕ್ಸಿಜನ್ ಬೆಡ್ಸ್ ಇದೆ. ಆ ನಂಬರ್ನ ನಾನು ನಿಮಗಿಲ್ಲಿ ಹೇಳ್ತೀನಿ, ಯಾರಾದರೂ ಅದನ್ನು ಬಳಸ್ಕೊಳ್ಳಿ. ಅಲ್ಲೂ ಅಷ್ಟೇ, ನಿಮಗೆ ಆಸ್ಪತ್ರೆಗೆ ಅಥವಾ ನಿಮಗೆ ಬೇರೆ ಕಡೆ ಅಡ್ನ ವ್ಯವಸ್ಥೆ ಆಗೋವರೆಗೂ ಅಲ್ಲಿ ನೀವು 1-2 ದಿನದ ಮಟ್ಟಿಗೆ ಅದನ್ನು ಬಳಸ್ಕೊಳ್ಬೋದು. ಆ ನಂಬರ್ನ ಕಾಂಟ್ಯಾಕ್ಟ್ ನಂಬರ್ ಈಗ ಹಾಕ್ತೀನಿ ನಾನು. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಉಚಿತವಾದ ಆ್ಯಂಬುಲೆನ್ಸ್ ಮತ್ತು ಉಚಿತವಾದ ಆಕ್ಸಿಜನ್ ಬೆಡ್ ವ್ಯವಸ್ಥೆ ಮಾಡಲಾಗುತ್ತೆ. ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಸು ಅಷ್ಟೇ, ಅದನ್ನು ಉಚಿತವಾಗಿ ನಮ್ಮ ತಂಡ ಮಾಡ್ತಾಯಿದೆ. ಜೊತೆಯಲ್ಲಿ ಒಬ್ಬ ಡಾಕ್ಟರ್ನ ಬಂದು ಅದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಅವರು ವಿವರಿಸಿ ಹೇಳಿಬಿಟ್ಟು ನಿಮಗೆ ಹೋಗ್ತಾರೆ. ಇದೆರಡೂ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕೈಯಿಂದ ನಾವು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರುವಂಥ ಕೆಲಸ. ದಯವಿಟ್ಟು ಇದನ್ನು 4 ಜನಕ್ಕೆ ಹಂಚಿ, ಉಪಯೋಗ ಪಡ್ಕೊಳ್ಳೋರಿಗೆ ಇದು ಅನುಕೂಲ ಆಗಲಿ ಅಂತ ನಾನು ಹೇಳ್ತೀನಿ. ಒನ್ಸ್ ಅಗೈನ್, ಉಸಿರು ತಂಡ ನಿಮ್ಮೆಲ್ಲರ ನಿರೀಕ್ಷೆಯಲ್ಲಿ. ಯಾರಿಗಾದರೂ ಸ್ಪಾನ್ಸರ್ ಮಾಡ್ಬೋದು ಅಂದರೆ ದಯವಿಟ್ಟು ಮಾಡಿ, ಇದರಿಂದ 4 ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಕಳಕಳಿ ಮನವಿ. ಥ್ಯಾಂಕ್ ಯು. ಸಾರಿ, ಇನ್ನೊಂದು ನಂಬರ್, ಕಾಂಟ್ಯಾಕ್ಟ್ ನಂಬರನ್ನ ಹೇಳೋದು ಮರೆತುಬಿಟ್ಟೆ. 8-3-1-0-9-4-8-0-7. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. 8-3-1-0-9-4-8-0-1-7. ಇದು ಸಜ್ಜನ್ ರಾವ್ ಸರ್ಕಲ್ ಹತ್ತಿರ ಇರುವಂಥ ಜಾಗ. ಅಲ್ಲಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ವ್ಯವಸ್ಥೆ ಆಗುತ್ತೆ. ಅದನ್ನು ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ತಾತ್ಕಾಲಿಕವಾಗಿ ನೀವು ಅದನ್ನು ಬಳಸ್ಕೊಳ್ಳಿ, ನೀವು ಬೇರೆ ಕಡೆ ಶಿಫ್ಟ್ ಆಗೋವರೆಗೂ ಆಸ್ಪತ್ರೆಗೆ ಅಥವಾ ಬೇರೆ ಎಲ್ಲಾದರೂ.